ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಈಗ ನಾನು ಮತ್ತೊಂದು ಹುದ್ದೆ ವಿಷಯವಾಗಿ ಬಂದಿದ್ದೀನಿ. ನೋಡಿ, ಹುದ್ದೆ ಬಂದು ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಧಾರವಾಡ. ಸೊ ಇಲ್ಲಿ ಓಪನಿಂಗ್ ಇದೆ. ಸೊ ಟೆಂತ್ ಆಗಿರೋರಿಗೆ, SLC ಆಗಿರೋರಿಗೆ ಒಂದು ಒಳ್ಳೆ ಅವಕಾಶ ಅಂತ ಹೇಳಿರ್ಬೋದಿದೆ. ಇದೊಂದು ಪರ್ಮನೆಂಟ್ ಜಾಬು. ಸೊ ನೇಮಕಾತಿ ಪ್ರಕರಣ ಬಂದಿದೆ, ಬನ್ನಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಸ್ಕೊಡ್ತೀನಿ. ಎಲ್ಲರೂ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳಿ ಹೇಳ್ತೀನಿ. ನೋಡಿ, ಇಲ್ಲಿ ಸೆಂಟ್ರಲ್ ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಧಾರವಾಡ. ಇದರಲ್ಲಿ ಖಾಲಿ ಇರುವ 52 ಸಿಪಾಯಿ ಹುದ್ದೆಗಳನ್ನು ಮಾನ್ಯ ನಿಬಂಧಕರು ಸಹಕಾರ ಇಲಾಖೆ ಬೆಂಗಳೂರು ಇವರ ಆದೇಶದ ಮೇಲೆ ನೇರ ನೇಮಕಾತಿ ನಡೀತಾ ಇದೆ ಅಂತ ಹೇಳಿ ಹೇಳಬಹುದಾಗಿದೆ. ನೋಡಿ, ಅರ್ಜಿ ಸಲ್ಲಿಸಬಹುದಾದ ವಿಧಾನ, ಅರ್ಜಿ ನಮೂನೆ, ಸೊ ಇನ್ನಿತರ ಬ್ಯಾಂಕ್ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ನಾನು ಈ ಒಂದು ವೆಬ್ಸೈಟ್ನಲ್ಲೇ ಇಂದ ತಗೊಂಡಿರುವಂಥ ಇನ್ಫಾರ್ಮೇಷನ್ನು www.kccbank.in. ಸೊ ಈ ಒಂದು ವೆಬ್ಸೈಟ್ಗೆ ಹೋದರೆ ಖಂಡಿತವಾಗ್ಲೂ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಸೊ ನಾನು ಆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೀನಿ, ಹೋಗಿ ನೀವು ಚೆಕ್ ಮಾಡ್ಕೋಬಹುದು. ಬನ್ನಿ, ಮೊದಲಿಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಸೊ ನೋಡಿ, ಈ ರೀತಿಯಾಗಿ ನೇಮಕಾತಿ ಮಾಡ್ಕೊಳ್ತಾ ಇರೋಂಥದ್ದು. ನೋಡಿ, ಒಟ್ಟು 52 ಹುದ್ದೆಗಳಿದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಈ ರೀತಿಯಾಗಿ ನೋಡಿ, ಸಾಮಾನ್ಯ, ಸೊ ಎಷ್ಟು, ಸೊ ಒಟ್ಟು 26 ಹುದ್ದೆಗಳನ್ನ ತಗೊಳ್ತಾ ಇದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ 7, 2 ಈ ರೀತಿಯಾಗಿ ತಗೊಳ್ತಾ ಇದ್ದಾರೆ. ಪ್ರವರ್ಗ 1, ಸೊ 2A 2B 3A 3B. ಸೊ ಈ ರೀತಿಯಾಗಿ ಎಲ್ಲರಿಗೂ ಕೂಡ ಒಂದು ಅವಕಾಶ ಇದೆ ಅಂತ ಹೇಳಿರ್ಬೋದಾಗಿದೆ. ಸೊ ಈ ರೀತಿಯಾಗಿ ಅವರು ನೇಮಕಾತಿ ಮಾಡ್ತಾ ಇರೋಂಥದ್ದು. ಸೊ ಒಟ್ಟು 52 ಹುದ್ದೆಗೆ, ಸೊ ನೀವು ಈ ಒಂದು ಮೀಸಲಾತಿಗಳನ್ನ ನೀವು ನೋಡ್ಕೋಬೋದಾಗಿದೆ. ನೋಡಿ, ವೇತನ ಶ್ರೇಣಿಗೆ ಬಂತು ಅಂತಂದರೆ, ನೋಡಿ, 12,500 ಶುರುವಾಗಿ, ಸೊ 24,000ವರೆಗೂ ಇರುತ್ತೆ. ಸೊ ನಿಯಮಾನುಸಾರ ತುಟ್ಟಿ ಭತ್ಯೆ ಮತ್ತು ಇತರೆ ಭತ್ಯೆಗಳನ್ನು ನೀಡಲಾಗುವಂತ ಕೊಡ್ತಾ ಇದ್ದಾರೆ. ಸೊ ನಿಮಗೆ 24,000 ಮೇಲೆ ಕೂಡ ನಿಮಗೆ ಸಿಗುವ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ವಿದ್ಯಾರ್ಹತೆಗೆ ಬಂತು ಅಂತಂದರೆ, ನೋಡಿ, SLCಯಲ್ಲಿ ಉತ್ತೀರ್ಣರಾಗಿರೋದು, ಸೊ ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು ಅಂತಲೇ ಕೊಡ್ತಾ ಇದ್ದಾರೆ. ಸೊ ಕನ್ನಡ ಕಡ್ಡಾಯವಾಗಿ ಒಂದು ಭಾಷೆ ಅಂತಾಗಿ ಓದಿರಬೇಕು. ಸೊ ಇದು ಕಂಪಲ್ಸರಿ, ಇದು ಓಕೆನಾ? 10th ಆಗಿರೋರು, ಸೊ ಕನ್ನಡ ಒಂದು ಭಾಷೆಯಾಗಿ ಓದಿರಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ವಿದ್ಯಾರ್ಥಿಗೆ ಬಂದರೆ. ನೆಕ್ಸ್ಟ್ ನೋಡಿ, ವಯೋಮಿತಿಗೆ ಬಂತು ಅಂತಂದರೆ, ನೋಡಿ, ಸಾಮಾನ್ಯಕ್ಕೆ ಸೊ 35 ವರ್ಷಗಳನ್ನ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಕ್ಯಾಟಗರಿ 1 ಅವರಿಗೆ 40 ವರ್ಷಗಳನ್ನ ಕೊಡ್ತಾ ಇರೋಂಥದ್ದು. ಸೊ ಈ ಇತರ ಹಿಂದಿನ ವರ್ಗಗಳು, ಸೊ OBC ಅವರಿಗೆ 38 ವರ್ಷನ ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ, ಸೊ 35, 40, 38 ವರ್ಷಗಳಿರೋರು ಖಂಡಿತವಾಗ್ಲೂ ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಅವರ ಒಂದು, ಸೊ ಪ್ರಕಾರ, ಅವರೊಂದು ವರ್ಗದ ಪ್ರಕಾರ, ಓಕೆನಾ? ಸಾಮಾನ್ಯ ವರ್ಗಕ್ಕೆ 35, SC ST ಕ್ಯಾಟಗರಿ 1 ಅವರಿಗೆ 40, ಸೊ ಇತರ ಹಿಂದುಳಿದವರಿಗೆ 38. ನೋಡಿ, ಆಯಾ ವರ್ಗಗಳಿಗೆ ನಿಗದಿತ ಗರಿಷ್ಠ ವಯೋಮಿತಿ ಅಂಗವಿಕಲರು ಮತ್ತು ವಿಧವೆಯರಿಗೆ 10 ವರ್ಷ ವಯೋಮಿತಿಯನ್ನು ಕೊಡ್ತಾ ಇದ್ದಾರೆ. ಓಕೆನಾ? ಸಡಿಲಿಕೆ ಇರುತ್ತೆ, 10 ವರ್ಷ ಸಡಿಲಿಕೆ ಇರುತ್ತೆ. ಮಾಜಿ ಸೈನಿಕರಿಗೆ, ಸೊ ಅವರು ಸೇವೆಯಲ್ಲಿ ಸಲ್ಲಿಸಿದ ಅವಧಿ ಅಥವಾ ಗರಿಷ್ಠ, ಸೊ 10 ವರ್ಷಗಳು, ಸೊ ಇದರಲ್ಲಿ ಯಾವುದು ಕಡಿಮೆ ಅಷ್ಟು ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತೆ ಅಂತ ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಅವಕಾಶ ಇದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ, ನೆಕ್ಸ್ಟ್ ಮುಂದಿನಾಗಿ, ಸೊ ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಪ್ರಶ್ನೆ ಬರ್ತದೆ. ಸೊ ನೋಡಿ, ಇಲ್ಲಿ ಅರ್ಹತಾ ಪರೀಕ್ಷೆ, ನೋಡಿ, SLCಯಲ್ಲಿ ಪಡೆದ ಅಂಕಗಳನ್ನು ಪರಿಗಣಿಸಿ, ಸೊ ಅಂಕಗಳ ಶೇಕಡಾವಾರು ಮೆರಿಟ್ ಆಧಾರದ ಮೇಲೆ 1:5 ಅನುಪಾತದಲ್ಲಿ ತಗೊಳ್ತಾ ಇದ್ದಾರೆ. ಓಕೆನಾ? ಮತ್ತೆ ನೋಡಿ, ಇಲ್ಲಿ ಆ ಒಂದು ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುವುದು, 1:5 ರೇಷ್ಯದಲ್ಲಿ ನಿಮಗೆ ಇಂಟರ್ವ್ಯೂ ಕರೆಯುವಂಥದ್ದು. ಸೊ ಯಾವ ಬೇಸಿಸ್ ಮೇಲೆ ಅಂತಂದರೆ, SLC ಮೆರಿಟ್ ಮಾರ್ಕ್ಸ್ ಮೇಲೆ. ಓಕೆನಾ? ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಶೇಕಡ 85ಕ್ಕೆ ಇಳಿಸಿ, ಸೊ ಉಳಿದ ಪ್ರತಿಷ್ಠೆ 15 ಅಂಕಗಳನ್ನು ಸಂದರ್ಶನಕ್ಕೆ ನೀಡಲಾಗುವುದು. ಸೊ 85% ಅಷ್ಟು ಮಾರ್ಕ್ಸ್ ನಿಮಗೆ ಯಾವುದು ಕೊಡ್ತಾರೆ, ಸೊ ಯಾವುದು ಕೊಡ್ತಾರೆ, ನಿಮ್ಮ SLCಯಲ್ಲಿ ಪಡೆದ ಒಂದು ಅಂಕಕ್ಕೆ ಕೊಡುವಂಥದ್ದು. ಓಕೆನಾ? ನೆಕ್ಸ್ಟು, ಇನ್ನೂ 15%, ಸೊ ಯಾವುದಕ್ಕೆ ಕೊಡ್ತಾರೆ ಅಂತಂದರೆ, ಸೊ ನಿಮ್ಮ ಒಂದು ಇಂಟರ್ವ್ಯೂಗೆ. ಓಕೆನಾ? ನಿಮ್ಮ ಒಂದು ಸಂದರ್ಶನಕ್ಕೆ ಎಷ್ಟು ಅಂತ ಹೇಳಿ ನಿಮಗೆ ಕೊಡುವಂಥದ್ದು. ಸೊ ಈ ರೀತಿಯಾಗಿ, ಸೊ ನಿಮ್ಮ ಶೇಕಡಾವಾರು SLCಯಲ್ಲಿ ಎಷ್ಟು ಬರುತ್ತೆ ಮತ್ತು ಇಂಟರ್ವ್ಯೂಲಿ ಎಷ್ಟು ಬರುತ್ತೆ, ಸೊ 85, 15, ಸೊ ಈ ರೀತಿಯಾಗಿ ಆಧಾರದ ಮೇಲೆ ಅವರು 1:5 ರೇಷ್ಯೋದಲ್ಲಿ, ಓಕೆನಾ, 1:5 ರೇಷ್ಯೋದಲ್ಲಿ ಸಂದರ್ಶನಕ್ಕೆ ಕರೀತಾರೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಮತ್ತೆ ನೋಡಿ, ಅರ್ಜಿ ಸಲ್ಲಿಸಿದ ಶುಲ್ಕ ಯಾವ ರೀತಿಯಾಗಿರ್ತದೆ ಅಂತಂದರೆ, ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಹಿಂದುಳಿದ ವರ್ಗದ ಅಭ್ಯರ್ಥಿಗಳು, ಸೊ ₹500, ಮತ್ತು ಪರಿಶಿಷ್ಟ ಜಾತಿ ಕ್ಯಾಟಗರಿ 1 ಅಂಗವಿಕಲರು ಮಾಜಿ ಸೈನಿಕರು ಅಥವಾ ವಿಧವಾ ಅಭ್ಯರ್ಥಿಗಳು, ಸೊ ₹250 ನೀಡಲಾಗುವುದು ಅಂತೇಳಿ ಕೊಡ್ತಾ ನಿಗದಿಪಡಿಸಲಾಗಿದೆ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ₹500 ಯಾರಿಗೆ? ಸೊ ₹500 ಜನರಲ್ಲು ಮತ್ತು ಸೊ OBCಗೆ, ಜನರಲ್ಲು ಮತ್ತು OBCಗೆ ₹500 ಇರ್ತದೆ. ಸೊ SC ST ಕ್ಯಾಟಗರಿ 1 ಫಿಸಿಕಲಿ ಚಾಲೆಂಜ್ಡು ಮತ್ತು ಎಕ್ಸ್ ಸರ್ವಿಸ್ ಮೆನ್ನು ಮತ್ತು ವಿಡೋಸ್ ಅವ್ರಿಗೂ ಕೂಡ ಸೊ ₹250 ನಿಗದಿಪಡಿಸ್ತಾರೆ ಅಂತ ಕೊಡ್ತಾ ಇದ್ದಾರೆ. ಸೊ ಈ ನಿಗದಿತ ಶುಲ್ಕವನ್ನು ಸದಸ್ಯ ಕಾರ್ಯದರ್ಶಿ ನೇಮಕಾತಿ ಸಮಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಸೊ KCC ಬ್ಯಾಂಕ್ ಲಿಮಿಟೆಡ್ ಧಾರವಾಡ, ಸೊ ಇವರು ಎಸ್ನಲ್ಲಿ ಮಾಡಿದ, ಸೊ DD ಪಡೆದು ಅರ್ಜಿ ಸಲ್ಲಿಸಬೇಕು ಅಂತೇಳಿ ಕೊಡ್ತಾರೆ. ಸೊ DD ನೋಟ್ ಮಾಡ್ಕೊಂಡಲ್ಲ, ಸೊ DD ಇವರ ಹೆಸರಲ್ಲಿ ನೀವು ತಗೋಬೇಕು. ಸೊ ಬ್ಯಾಂಕ್ಗೆ ಹೋದರೆ ಖಂಡಿತವಾಗ್ಲೂ ನಿಮಗೆ DD ಸಿಗುತ್ತೆ. ಇವರ ಒಂದು ಹೆಸರಲ್ಲಿ DD ತಗೋಬಿಟ್ಟು, ಸೊ ಒಂದು ಅಪ್ಲಿಕೇಶನ್ ಫಾರ್ಮ್ನ ನಿಮಗೆ ತೋರಿಸ್ತೀನಿ. ಆ ಒಂದು ಅಪ್ಲಿಕೇಶನ್ ಫಾರ್ಮ್ಗೆ ಆ ಒಂದು DD ಹಾಕಿ ನೀವು ಕೊಡಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ. ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿಯಾಗಿರ್ತದೆ ಅಂತಂದರೆ, ನಿಗದಿತ ಅರ್ಜಿ ನಮೂನೆಯನ್ನು ಬ್ಯಾಂಕ್ KCB ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಲಾಗುವುದು. ನಾನು ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಇದರಲ್ಲೇ ಇದೆ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಭರ್ತಿ ಮಾಡಿದ ಅರ್ಜಿ ದಾಖಲೆಗಳನ್ನು ಮತ್ತು DD ಲಕೋಟೆಯಲ್ಲಿಟ್ಟು, ಸೊ ಎನ್ವಲಪ್ ಮೇಲೆ ಇಟ್ಟುಬಿಟ್ಟು, ಸೊ ಆ ಒಂದು ಸಿಪಾಯಿ ಹುದ್ದೆಗೆ ಅರ್ಜಿ ಅಂತ ಹೇಳಿ ಆ ಒಂದು ಎನ್ವಲಪ್ ಮೇಲೆ ಬರೀಬೇಕಾಗತ್ತೆ, ಲಕೋಟೆ ಮೇಲೆ ಬರೀಬೇಕಾಗತ್ತೆ. ಓಕೆನಾ? ಸೊ ನಮೂದಿಸಿ, ನೋಡಿ, ಸದಸ್ಯರು ಕಾರ್ಯದರ್ಶಿ ನೇಮಕಾತಿ ಸಮಿತಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ KCC ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ, ಸೊ ಸುಭಾಸ ರೋಡ್ ಧಾರವಾಡ. ಸೊ ಈ ಕಚೇರಿಗೆ ಖುದ್ದಾಗಿ ಅಥವಾ ಓಕೆನಾ ಖುದ್ದಾಗಿ ಹೋಗಿ ಕೊಡ್ಬೋದು.
ಅಥವಾ ರಿಜಿಸ್ಟರ್ ಅಂತ ಮೂಲಕ ಕಳಿಸ್ಬೋದು. ರಿಜಿಸ್ಟರ್ ಪೋಸ್ಟು ಅಥವಾ ನೀವೇ ಹೋಗಿ ಸ್ವತಃ ಹೋಗಿ ಕೊಡ್ಬೋದು ಅಥವಾ ರಿಜಿಸ್ಟರ್ ಪೋಸ್ಟ್ ಮೂಲಕ ಹೋಗಿ ಕೊಡ್ಬೋದು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಅರ್ಜಿ ಸಲ್ಲಿಸೋಕೆ ದಿನಾಂಕ ಬಂದು ಇವತ್ತಿಂದ ಶುರುವಾಗುತ್ತೆ, 21/1/2022 ಇವಾಗ ಶುರುವಾಗುತ್ತೆ, ಬೆಳಿಗ್ಗೆ 11 ಗಂಟೆಯಿಂದ. ಸೊ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಹೋಗಿ ನೀವು ಅರ್ಜಿಯನ್ನು ಕೊಡ್ಬೋದಾಗಿದೆ ಅಂತ ಹೇಳ್ಬೋದಾಗಿದೆ. ಕೊನೆ ದಿನಾಂಕ ಬಂದು ನೋಡಿ 19/2, ಓಕೆನಾ? 19 ತಾರೀಕು ಫೆಬ್ರವರಿ ಕೊನೆ ದಿನಾಂಕ ಆಗಿರುತ್ತೆ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿ ಹೇಳ್ಬೋದಾಗಿದೆ, ಓಕೆನಾ? ಸೊ ಅರ್ಜಿ ಸಲ್ಲಿಸುವೊಂದಿಗೆ ಸಲ್ಲಿಸಬೇಕಾದ ದಾಖಲೆಗಳು, ಏನೇನು ದಾಖಲೆಗಳು ಕೊಡಬೇಕು? ಸೊ SLC ಅಂಕಪಟ್ಟಿಯನ್ನು ಕೊಡಬೇಕು, ಸ್ವಹಸ್ತರಾಕ್ಷರವಿರುವ ಇತ್ತೀಚಿನ 3 ಭಾವಚಿತ್ರಗಳನ್ನು ಕೊಡಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ನೋಡಿ, ಈ ಒಂದು 3 ಪಾಸ್ಪೋರ್ಟ್ ಸೈಜ್ ಫೋಟೋಸನ್ನು ಕೊಡಬೇಕಾಗುತ್ತೆ. ಸ್ವಹಸ್ತಾಕ್ಷರವಿರುವ ಅಂತಂದರೆ ನಿಮ್ಮ ಒಂದು ಅದರ ಮೇಲ್ಗಡೆ ಸೈನ್ ಹಾಕಬೇಕು ಅಂತ ಅನ್ಸುತ್ತೆ. ನೀವು ಅಲ್ಲೇ ಹೋಗಿ ಕೇಳಿ, ಸ್ವಂತ ಹೋಗಿ ಧಾರವಾಡದಲ್ಲಿ ಸುತ್ತಮುತ್ತ ಇರೋರು ಖಂಡಿತವಾಗ್ಲೂ ಹೋಗ್ಬೋದು, ಅಥವಾ ನೀವೇ ಒಂದು ಫೋಟೋ ಮೇಲ್ಗಡೆ ಸಿಗ್ನೇಚರ್ ಹಾಕ್ಬಿಟ್ಟು ರಿಜಿಸ್ಟರ್ ಪೋಸ್ಟ್ ಮಾಡೋರು ಮಾಡ್ಕೋಬಹುದು. ನೆಕ್ಸ್ಟ್ ನೋಡಿ, SST ಕ್ಯಾಟಗರಿ ಸರ್ಟಿಫಿಕೇಟ್ ಎಲ್ಲ ಕೇಳಿದ್ದಾರೆ, ಮತ್ತೆ ಅಭ್ಯರ್ಥಿಗಳು ತಮ್ಮ ವಿಳಾಸ ಸ್ಫರಿಸಲು ಅಗತ್ಯ ದಾಖಲಾತಿ ಸಲ್ಲಿಸಬೇಕು. ಸೊ ನೋಡಿ, ಏನೇನು ಕೊಡ್ಬೋದು? ಆಧಾರ್ ಕಾರ್ಡು, ವೋಟರ್ ಐಡಿ, ಸೊ ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಸರ್ಕಾರದಿಂದ ಮಾನ್ಯತೆ ಪಡೆದ ಇನ್ನಿತರ ಯಾವುದೇ ದಾಖಲಾತಿಗಳನ್ನು ನಿಮ್ಮ ಅಡ್ರೆಸ್ ಪ್ರೂಫ್ ಆಗಿ ಕೊಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರೋಂಥದ್ದು, ಓಕೆನಾ? SLC ಸರ್ಟಿಫಿಕೇಟು, ನಿಮ್ಮ ಒಂದು 3 ನಿಮ್ಮ ಒಂದು 3 ಭಾವಚಿತ್ರ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋಸು, ಸಿಗ್ನೇಚರ್ ಹಾಕಿರುವಂಥದ್ದು, ಕ್ಯಾಟಗರಿ ಸರ್ಟಿಫಿಕೇಟು, ಮತ್ತು ನಿಮ್ಮ ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡು, ವೋಟರ್ ಐಡಿಯನ್ನು ಕೊಡಬೇಕಾಗತ್ತೆ, ಓಕೆನಾ? ಇತರ ನಿಬಂಧನೆಗಳನ್ನು ಹೇಳಿ ಕೊಡ್ತಾ ಇದ್ದಾರೆ ನೋಡಿ. ಕರೆಕ್ಟಾಗಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಸಂದರ್ಶನಕ್ಕೆ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ, ಯಾವುದೇ ರೀತಿ ಅಂತ TAG ಎಲ್ಲ ಕೊಡೋದಿಲ್ಲ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಆಯ್ಕೆಯಾದ ಅಭ್ಯರ್ಥಿಗಳು 1 ವರ್ಷದ ಅವಧಿಗೆ ಪ್ರೊಬೇಷನರಿ ಸೇವೆಯಲ್ಲಿ ಇರಬೇಕಾಗುತ್ತೆ ಅಂತ ಕೊಡ್ತಾರೆ. ಸೊ ಖಂಡಿತವಾಗ್ಲೂ ಇವಾಗ ಯಾವುದೇ ಜಾಬ್ ಸೇರಿಕೊಂಡು ಪ್ರೊಬೇಷನರಿ ಪೀರಿಯಡ್ ಇದೇ ಇರುತ್ತೆ, ನಮ್ಮ ಪರ್ಫಾರ್ಮೆನ್ಸ್ನ ನೋಡ್ತಾರೆ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ. ಮತ್ತು ಬ್ಯಾಂಕ್ ಸೂಚಿಸಲ್ಪಟ್ಟಂತೆ ಭದ್ರತೆಯೊಂದಿಗೆ ಮತ್ತು ಸೊ ಇಂಡಿಮ್ನಿಟಿ ಬಾಂಡ್ ಸೊ ಬರೆದು ಕೊಡಬೇಕಾಗುತ್ತದೆ, ಮತ್ತು ನಿಯೋಜಿತ ಶಾಖೆಯಲ್ಲಿ ಕಾರ್ಯನಿರ್ವಹಿಸಬೇಕಂತ ಕೊಡ್ತಾರೆ. ಸೊ ಬಾಂಡ್ ಕೂಡ ಬರ್ಸ್ಕೊಳ್ತಾರೆ ಅನ್ಸುತ್ತೆ. ಸೊ ಖಂಡಿತವಾಗ್ಲೂ ಸೊ ಬಾಂಡ್ ಕೂಡ ಬರ್ಸ್ಕೊಂಡು ಇಷ್ಟು ವರ್ಷ ನೀವು ಮಾಡಬೇಕು ಇಲ್ಲಿ ಅಂತ ಹೇಳಿ ಬರ್ಸ್ಕೊಳ್ತಾರೆ ಅಂತ ಎಲ್ಲ ಇರುತ್ತೆ ನೋಡಿ, ಇಂಡಿಮಿಟಿ ಬ್ಯಾಂಡ್ ಬಾಂಡ್ ಎಲ್ಲ ಇರುತ್ತೆ. ಸೊ 1 ವರ್ಷಗಳ ಕಾಲಕ್ಕೆ ಸೊ ಪ್ರೊಬೇಷನ್ ಪೀರಿಯಡ್ ಅಂತೂ ಇರೋದು ನಿಜ ಅಂತ ಹೇಳಿ ಹೇಳ್ಬೋದಾಗಿದೆ ನೋಡಿ. ಒಳ ಮೀಸಲಾತಿ ರಿಕ್ತ ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಲಭ್ಯವಾಗದಿದ್ದಲ್ಲಿ ಅಂತಹ ರಿಕ್ತ ಸ್ಥಾನಗಳನ್ನು ಆಯಾ ವರ್ಗಕ್ಕೆ ಸೇರಿದ ಇತರ ಅಭ್ಯರ್ಥಿಗಳಿಗೆ ಭರ್ತಿ ಮಾಡಲಾಗುವಂತ ಕೊಡ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಸೊ ಆಯ್ಕೆಯಾದ ಅಭ್ಯರ್ಥಿಗಳು ಬ್ಯಾಂಕ್ ನಿಯಮಾನುಸಾರ ಕರ್ನಾಟಕ ಸಹಕಾರ ಸಂಘ ಕಾಯ್ದೆಯಲ್ಲಿ ನಿಯಮ ಕಾರ್ಯನಿರ್ವಹಿಸಬಹುದು. ಓಕೆ, ಸೊ ಹೆಚ್ಚಿನ ವಿವರಗಳಿಗಾಗಿ ನೋಡಿ, ಬೆಳಿಗ್ಗೆ 10ವರೆಯಿಂದ 5ವರೆವರೆಗೂ ನೋಡಿ ಒಂದು ಫೋನ್ ನಂಬರ್ಗೆ ನೀವು ಫೋನ್ ಮಾಡ್ಕೋಬಹುದು, ನೋಟ್ ಮಾಡ್ಕೋಬಹುದು, 0836232355. ಸೊ ಈ ಒಂದು ಫೋನ್ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಏನೇ ಇನ್ಫಾರ್ಮೇಷನ್ ಬೇಕಾದರೂ. ನೋಡಿ, ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನು ಈ ರೀತಿಯಾಗಿದೆ. ಅಪ್ಲಿಕೇಶನ್ ಫಾರ್ಮ್ ಅನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸಿಪಾಯಿ ಹುದ್ದೆಗೆ ಅರ್ಜಿ ಅಂತ ಹೇಳಿ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ನೋಡಿ. ಸ್ವಹಸ್ತರ ಇತ್ತೀಚಿನ ಭಾವಚಿತ್ರ, ಸೊ ನಿಮ್ಮ ಒಂದು ಫೋಟೋ ಹಾಕ್ಬಿಟ್ಟು ಅದರ ಮೇಲೆ ಒಂದು ಸಿಗ್ನೇಚರ್ ಅನ್ನು ಹಾಕಿ, ಓಕೆನಾ? ಸೊ ಈ ರೀತಿಯಾಗಿ ಅವರೇ ಅಡ್ರೆಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಇದೊಂದು ಪ್ರಿಂಟ್ ಔಟ್ ಅನ್ನು ತಗೋಬೇಕಾಗುತ್ತೆ ನೀವು. ನಾನು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ. ಈ ರೀತಿಯಾಗಿ ಅಭ್ಯರ್ಥಿಯ ಹೆಸರು ಹಾಕಬೇಕು, ತಂದೆ ತಾಯಿ ಗಂಡನ ಹೆಸರು ಹಾಕಬೇಕು, ಅಂಚೆ ವಿಳಾಸ, ಸೊ ಕಾಯಂ ವಿಳಾಸ, ಸೊ ಮೊಬೈಲ್ ಸಂಖ್ಯೆ, ಸೊ ಜನ್ಮಸ್ಥಳ ರಾಜ್ಯ ಈ ರೀತಿಯಾಗಿ ಹಾಕ್ಬೇಕಾಗುತ್ತೆ, ಜನ್ಮದಿನಾಂಕ ಹಾಕ್ಬೇಕಾಗತ್ತೆ, ಸೊ ವಯಸ್ಸನ್ನು ಕೇಳಿದರೆ, ಮತ್ತು ಜೆಂಡರನ್ನು ಕೇಳಿದರೆ, ಮತ್ತು ಧರ್ಮ ಮತ್ತು ಜಾತಿ ರಾಷ್ಟ್ರೀಯತೆ ಕೇಳ್ತಾ ಇದ್ದಾರೆ. ಮತ್ತು ನೋಡಿ ಇಲ್ಲಿ ಹಿಂದೂ ರಾಷ್ಟ್ರೀಯತೆ ಅಂತಂದರೆ ಹಿಂದೂ, ಓಕೆನಾ? ಹಿಂದೂಸ್ತಾನ್, ಓಕೆನಾ? ಹಿಂದೂ ಮುಸ್ಲಿಂ ಈ ರೀತಿಯಾಗಿ ಇಂಡಿಯನ್ ಇಂಡಿಯನ್ ಸೊ ಓಕೆನಾ? ಸಾರಿ, ರಾಷ್ಟ್ರೀಯತೆ ಅಂತಂದರೆ ಸೊ ಇಂಡಿಯನ್ ಅಂತ ಹೇಳಿ ಬರೀಬೇಕಾಗತ್ತೆ, ಭಾರತೀಯರು ಅಂತ ಹೇಳಿ ಬರೀಬೇಕಾಗತ್ತೆ. ನೀವು ಈ ಕೆಳಗೊಂಡ ಯಾವ ವರ್ಗಕ್ಕೆ ಸೇರುತ್ತೀರಿ, ಸೊ ಯಾವ ಒಂದು ವರ್ಗಕ್ಕೆ ಸೇರಿದ್ದೀರಾ ಅಂತ ಹೇಳಿ, ಒಳ ಮೀಸಲಾತಿ ಯಾವ ರೀತಿಯಾಗಿದೆ, ಸೊ ವಯೋಮಿತಿ, ಸೊ ವಿದ್ಯಾರ್ಹತೆ, ಮತ್ತು ನೋಡಿ ಸೇವಾ ಅನುಭವ ಏನಾದರೂ ಇದ್ದರೆ, ಓಕೆನಾ? ಸೇವಾ ಅನುಭವ ಏನು ಕೇಳಿಲ್ಲ, ಓಕೆನಾ? ಇದ್ದರೆ ಹಾಕ್ಬೇಕಷ್ಟೇ. ಸೊ ಹಣ ಪಾವತಿ ವಿವರ, ಸೊ ನಿಮ್ಮ ಒಂದು DD ತಗೊಂಡಿರ್ತಾರಲ್ಲ, ಆ DD ನಂಬರು, ಆ ಬ್ಯಾಂಕ್ ಹೆಸರು, ಸೊ ದಿನಾಂಕ, ಸೊ ಯಾವ ಎಷ್ಟು ಮೊತ್ತ, ಸೊ ಓಕೆನಾ? 500 ಇಲ್ಲ 250 ಅಂತ ಹೇಳಿ ಇಡ್ತೀನಿ. ಸೊ ಅರ್ಜಿ ಜೊತೆಗೆ ಏನೇನು ದಾಖಲೆಗಳನ್ನ ಹಾಕಿದ್ರೆ ಇಲ್ಲಿ ಬರೀಬೇಕು. SLC ಅಂಕಪಟ್ಟಿ, ಮತ್ತು SST ಕ್ಯಾಸ್ಟ್ ಸರ್ಟಿಫಿಕೇಟು, ಸೊ ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡು, ಸೊ ಈ ರೀತಿಯಾಗಿ ಏನೇನು ಡಾಕ್ಯುಮೆಂಟ್ಸ್ ಹಾಕಿದ್ರೆ ಇಲ್ಲೆಲ್ಲ ಬರೀಬೇಕಾಗತ್ತೆ. ನಿಮ್ಮ ಒಂದು ಸಹಿ ಹಾಕ್ಬಿಟ್ಟು ನೀವೇ ಸ್ವತಃ ಹೋಗಿ ಕೊಡಬೇಕಾಗತ್ತೆ, ಇಲ್ಲ ರಿಜಿಸ್ಟರ್ ಪೋಸ್ಟ್ ಮೂಲಕ ಹೋಗಿ ಕೊಡಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಸ್ನೇಹಿತರೆ, ಈ ಒಂದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಖಂಡಿತವಾಗ್ಲೂ ಹಾಕಿ, ಸೊ ಈ ಒಂದು ಉದ್ಯೋಗದ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳಿ ಹೇಳ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಥ್ಯಾಂಕ್ ಯು ವೆರಿ ಮಚ್, ಬಾಯ್.